ಮಧ್ಯರಾತ್ರಿಯಿಂದ ಮತ್ತೆ ಮೇಲೇರಿದೆ ಅಡುಗೆ ಇಂಧನ ದರ ಎಲ್ಪಿಜಿ ಸಿಲಿಂಡರ್ ದರ ಎರಡು ಪಾಯಿಂಟ್ ಎಂಬತ್ತೊಂಬತ್ತು ರೂಪಾಯಿ ಆಗಿದ್ದು ಇದೀಗ ತೈಲ ಬೆಲೆ ಹೆಚ್ಚಳದ ನಂತರ ಸಿಲಿಂಡರ್ ಶಾಕ್ ಕೊಟ್ಟಿದೆ ಸಬ್ಸಿಡಿ ಪಿಜಿ ದರ ಎರಡು ರೂಪಾಯಿ ಐವತ್ತೊಂಬತ್ತು ರೂಪಾಯಿ ಆಗಿದ್ದು ಸಬ್ಸಿಡಿ ಇಲ್ಲದೆ ಐವತ್ತೊಂಬತ್ತು ರೂಪಾಯಿ ಏರಿಕೆಯಾಗಿದೆ ತೈಲ ಬೆಲೆ ಏರಿಕೆಯಿಂದ ಜನರು ಕಂಗಾಲಾಗಿರೋ ಈ ಟೈಮ್ನಲ್ಲಿ ಪಿಜಿ ಸಿಲಿಂಡರ್ ದರ ಹೆಚ್ಚಳ ಜನತೆಗೆ ಮತ್ತೊಂದು ಶಾಕ್ ಕೊಟ್ಟಿದೆ ಜಿಎಸ್ಟಿಯಿಂದಾಗಿ ಗೃಹ ಬಳಕೆ ಎಲ್ಪಿಜಿ ಗ್ರಾಹಕರಿಗೆ ಎರಡು ಪಾಯಿಂಟ್ ಎಂಬತ್ತೊಂಬತ್ತು ರೂಪಾಯಿ ಷ್ಟು ಮಾತ್ರ ಹೊರೆಯಾಗಲಿದೆ ಅಂತ ಐಒಸಿ ಹೇಳಿದೆ ಇದೇ ಟೈಮ್ನಲ್ಲಿ ಗ್ರಾಹಕರ ಬ್ಯಾಂಕ್ ಅಕೌಂಟ್ ಗೆ ಕಳುಹಿಸಲಾಗುವ ಸಬ್ಸಿಡಿ ಹಣವನ್ನ ಮುನ್ನೂರ ಎಪ್ಪತ್ತಾರು ಪಾಯಿಂಟ್ ಅರವತ್ತು ರೂಪಾಯಿಗಳಿಗೆ ಏರಿಕೆ ಮಾಡಲಾಗಿದೆ ಸೆಪ್ಟೆಂಬರ್ನಲ್ಲಿ ಪ್ರತಿ ಗೆ ಮುನ್ನೂರ ಇಪ್ಪತ್ತು ಪಾಯಿಂಟ್ ನಲವತ್ತೊಂಬತ್ತು ರೂಪಾಯಿಯಷ್ಟು ಸಬ್ಸಿಡಿ ಮೊತ್ತವನ್ನ ವರ್ಗಾವಣೆ ಮಾಡಲಾಗ್ತಿತ್ತು ಸೆಪ್ಟೆಂಬರ್ ಮೂವತ್ತರಂದು ಸಬ್ಸಿಡಿ ಸಹಿತ ಎಲ್ಪಿಜಿ ಸಿಲಿಂಡರ್ ದರ ಎರಡು ಪಾಯಿಂಟ್ ಎಂಬತ್ತೊಂಬತ್ತು ರೂಪಾಯಿ ಏರಿಕೆಯಾಗಿದ್ದು ಪ್ರತಿ ಸಿಲಿಂಡರ್ ದರ ಐನೂರ ಎರಡು ಪಾಯಿಂಟ್ ನಾಲ್ಕು ರೂಪಾಯಿಗಳಷ್ಟು ಆಗಿವೆ ಸಬ್ಸಿಡಿ ರಹಿತ ಸಿಲಿಂಡರ್ ದರ ಐವತ್ತೊಂಬತ್ತು ರೂಪಾಯಿಯಷ್ಟು ಏರಿಕೆಯಾಗಿದೆ ಅಂತಾರಾಷ್ಟ್ರೀಯ ಬೆಲೆ ಹಾಗೆ ವಿದೇಶಾಂಗ ವಿನಿಮಯ ವ್ಯತ್ಯಾಸಗಳಿಂದಾಗಿ ಬೆಲೆ ಏರಿಕೆ ಮಾಡಲಾಗಿದೆ ಅಂತ ಭಾರತೀಯ ತೈಲ ಕಾರ್ಪೊರೇಷನ್ ತಿಳಿಸಿದೆ ಪೆಟ್ರೋಲ್ ಬೆಲೆ ಹೆಚ್ಚಳದಿಂದಾಗಿ ಈಗಾಗಲೇ ಜನ ಒದ್ದಾಡ್ತಿರೋ ಪರಿಸ್ಥಿತಿಯಲ್ಲಿ ಸಿಲಿಂಡರ್ ದರ ಕೂಡ ಏರಿಕೆಯಾಗಿರೋದು ನಿಜಕ್ಕೂ ಜನರನ್ನ ಕಂಗಾಲಾಗುವಂತೆ ಮಾಡ್ತದೆ ಇನ್ನು ಮುಂದಕ್ಕೆ ಏನೆಲ್ಲ ಜಾಸ್ತಿ ಮಾಡ್ತಾರೋ ಅದ್ ಹೇಗ್ ಬದುಕೋದೋ ನಿಜಕ್ಕೂ ಗೊತ್ತಾಗ್ತಿಲ್ಲ